Preview. ಕಾರ್ಮಿಕರಾಯ್ತು, ರೈತ ವಿರೋಧಿ ನೀತಿ ಆಯ್ತು, ಇವೆಲ್ಲ ಯಾಕಂತ ನಾ ಕೇಳ್ತೀನಿ. ಜನಪದ ಅಂತ ನೀವು ಸಬ್ಕಾ ದೇಶ ಬಲ ಅಂತ ಎಲ್ಲ ಅಂತ ಏನು ಘೋಷಣೆ ಆಗಿ ಉಳಿದ. ಆದ್ರೆ ಇನ್ನು ಮುಂದೆ ಬಹಳ ಕರಾಳದ ಇನ್ನು ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಬೀದಿ ಇಳಿತಾರೆ. ಬಂಧುಗಳೇ, ಇದು ಇಟ್ಟೆಲ್ಲ ಈ ಕರಾಳ ಕಾನೂನುಗಳನ್ನು ತರೋದ್ರಿಂದ ನೂರಾರು ವರ್ಷಗಳಿಂದೆ ಗಳಿಸಿಕೊಂಡಿರ್ತಕ್ಕಂತ ಕಾರ್ಮಿಕ ಹಕ್ಕುಗಳಾದ ಬೋನಸ್, ಗ್ರಾಚ್ಯುಟಿ, ರಜೆ, ಪೆನ್ಷನ್ನು ಇವೆಲ್ಲನೂ ಕೂಡ ಆನಂತರ ಈಗ ತಾನೇ ಹೇಳಿರ್ತಕ್ಕಂಥ ಕನ್ಸಲೇಷನು, ಏನು ಕನಿಷ್ಠ ಕೂಲಿ ಅಂತೇಳಿ ಇದೆ ಸರ್ಕಾರ ಮಟ್ಟದಲ್ಲಿ. ಆ ಕನಿಷ್ಠ ಕೂಲಿ ಉಲ್ಲಂಘನೆ ಆದ್ರೆ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಜಿಲ್ಲಾ ಅಧಿಕಾರಿಗಳು ಕೂಡ ಒಂದು ತ್ರಿಪಕ್ಷೀಯ, ಮಾಲೀಕರು, ಕಾರ್ಮಿಕರು ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ ಒಂದು ತ್ರಿಪಾರ್ಟಿ ಒಪ್ಪಂದ ಇತ್ತು. ಇವೆಲ್ಲ ಸೌಲಭ್ಯಗಳನ್ನ ಕಸಿದುಕೊಳ್ಳಕ್ಕೆ ಹೊಂಟಿದೆ ಕೇಂದ್ರ ಸರ್ಕಾರ. ಎರಡನೇದಾಗಿ ಕಾರ್ಮಿಕರಿಗೆ ಯಾವಾಗ ಬೇಕಾದರೂ ಕೂಡ ಬಿಡಿಸಬಹುದು, ಮಧ್ಯಾಹ್ನ ಬಿಡಿಸಬಹುದು, ಸಾಯಂಕಾಲ ಬಿಡಿಸಬಹುದು, ಉದ್ಯೋಗದ ಭದ್ರತೆ ಇಲ್ಲ. ಇನ್ನೊಂದು ಫಿಕ್ಸ್ ಟರ್ಮ್ ಅಂತೇಳಿ, ಫಿಕ್ಸ್ ಟರ್ಮ್ ಅಂದ್ರೆ ಯಾವಾಗ ಕೆಲಸಕ್ಕೆ ಬೇಕೋ ಅವಾಗ ತಗೋತಾರ, ಯಾವಾಗ ಕೆಲಸಕ್ಕೆ ಬೇಡ ಅವ್ರಿಗೆ ಬೀಸಾಕ್ತಾ ಇದಾರ, ಯೂಸ್ ಅಂಡ್ ಥ್ರೋ. ಈ ಒಂದು ಪದ್ಧತಿಯನ್ನ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅಂತ ಸರ್ಕಾರ ಏನ್ ತರ್ತಾ ಇದೆ, ಇದು ಟೋಟಲಿ ಕೂಡ ತಂದಿರುವಂತ ಉದ್ದೇಶ ಏನಂದ್ರ ನಮ್ಮ ದೇಶದ ಲೂಟಿ ಮಾಡಿರ್ತಕ್ಕಂತ ಟಾಟಾ, ಬಿರ್ಲಾ, ಅಂಬಾನಿ, ಗೋಯಂಗಾ ಇವರು ಪಾದ ಸೇವೆ ಮಾಡ್ಲಕ್ ತರ್ತಾ ಇದಾರೆ ಇವರು. ಯಾಕಂದ್ರ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂತ ಶ್ರೀಮಂತರು ಹೇಳ್ತಾ ಇದಾರ, ನಿಮ್ಮ ಭಾರತ ದೇಶದಲ್ಲಿ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲಗಳಿದಾವ, ಹಕ್ಕುಗಳಿದಾವ, ನಮಗ್ ಶೋಷಣೆ ಮಾಡ್ಲಕ್ಕ, ದುಡ್ಡು ಲಾಭ ಮಾಡ್ಲಕ್ಕ ಅವಕಾಶ ಇಲ್ಲ. ಇದನ್ನ ನೀವು ಅವಕಾಶ ಮಾಡಿದ್ದೆ ಆದ್ರೆ ನಾವು ನಿಮ್ ದೇಶಕ್ಕೆ ಬರ್ತೇವೆ ಅಂತೇಳಿ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮ ಶ್ರೀಮಂತರು ಹೇಳ್ತಾ ಇದಾರ. ಅದಕ್ಕೋಸ್ಕರ ಆ ಒಂದು ಬೆಲೆಗೆ ತಕ್ಕಂತೆ ನಮ್ಮ ನರೇಂದ್ರ ಮೋದಿ ಅವರವರಿಗೆ ವಚನ ಕೊಟ್ಟಾರ, ನಮ್ಮ ಕಾರ್ಮಿಕ ಹಕ್ಕುಗಳನ್ನ ಕಸಿದುಕೊಳ್ತಾ ಇದೀನಿ, ನೀವು ಬಂದ್ರೆ ನಮ್ಮ ದೇಶಕ್ಕೆ ಲೂಟಿ ಮಾಡ್ರಿ, ಬಂಡವಾಳ ಹೂಡ್ರಿ ಅನ್ನುವಂತ ಉದ್ದೇಶದಿಂದ 44 ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದಾರೆ ನಮ್ಮ ನರೇಂದ್ರ ಮೋದಿ ಅವರು. ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದಾರ, ಇದು ಕಾರ್ಮಿಕ ವಿರೋಧ.